ಜೊತೇಲಿ ನಮ್ಮ ಗುರುಗಳಾದಂಥ ಲಿಂಗಕ್ಕೆ ಚನ್ನಬಸವ ಪಟ್ಟದೆಯವರು ನನಗೆ ಟಿಕೆಟ್ ಕೊಟ್ಟು ಈ ಸ್ಥಾನದಲ್ಲಿ ಬರಲಿಕ್ಕೆ ಕಾರಣಕರ್ತರಾದಂಥ ನಮ್ಮ ಕಾಂಗ್ರೆಸ್ ಪಕ್ಷ ಮತ್ತು ನನ್ನ ಕ್ಷೇತ್ರದ ಜನ ಬಾಲ್ಕಿ ಕ್ಷೇತ್ರದವರು ಸುಮಾರು ಮೂರು ಸಲ ಸತತವಾಗಿ ನನಗೆ ಅತ್ಯಂತ ಪ್ರೀತಿಯಿಂದ ಅಭಿಮಾನದಿಂದ ಇವರು ನನಗೇನು ಆಯ್ಕೆ ಮಾಡಿದ್ದಾರೆ ಅವರೆಲ್ಲರಿಗೂ ನಾನು ಈ ಒಂದು ಪವಿತ್ರವಾದಂಥ ಒಂದು ಸ್ಥಳದಿಂದ ಅವರಿಗೆ ಕೃತಜ್ಞತೆಗಳನ್ನು ಸಲ್ಲಿಸ್ತಾ ಇದ್ದೇನೆ ಸನ್ಮಾನ್ಯ ಸಭಾಧ್ಯಕ್ಷರೇ ಎರಡು ಸಾವಿರದ ಹದಿನೆಂಟರಲ್ಲಿ ಈ ರಾಜ್ಯದ ಜನ ಯಾರಿಗೂ ಬಹುಮತವನ್ನು ಕೊಡಲಿಲ್ಲ ಸಮ್ಮಿಶ್ರ ಸರ್ಕಾರ ರಚನೆ ಆಯಿತು ಅದಾದ ಮೇಲೆ ಕೆಲವು ಶಾಸಕರು ರಾಜೀನಾಮೆ ಕೊಟ್ಟು ಇವತ್ತು ಭಾರತೀಯ ಜನತಾ ಪಕ್ಷ ಅಧಿಕಾರಕ್ಕೆ ಬಂತು ನಾವು ಇದೆಲ್ಲ ರಾಜಕೀಯ ಬೆರೆಸೋದಿಲ್ಲ ಹೇಗಾದರೂ ಮಾಡಿ ಸರ್ಕಾರ ತರಬೇಕು ಅಂತ ಹೇಳಿ ಇವತ್ತು ಮಾನ್ಯ ಯಡಿಯೂರಪ್ಪನವರು ಇವತ್ತೇನು ಅವರು ಸಂಕಲ್ಪ ಮಾಡಿದ್ರು ಅದೇ ಪ್ರಕಾರ ಅವರು ಮುಖ್ಯಮಂತ್ರಿ ಆದರು ಇತ್ತು ಅವರಾದರೆ ಅವರು ಮುಖ್ಯಮಂತ್ರಿ ಆದ ನಂತರ ಇವತ್ತೇನು ಯಾವ ರೀತಿಯಲ್ಲಿ ಯಡಿಯೂರಪ್ಪನವರನ್ನು ಇವತ್ತು ಕಣ್ಣೀರು ಹಾಕುವಂತೆ ಮಾಡಿ ಅವರೊಂದು ಪದಚ್ಯುತಗೊಳಿಸಿದ ರೀತಿ ಏನಿದೆ ಅಲ್ಲ ಅದು ಇವತ್ತು ನಾವೆಲ್ಲ ಪ್ರತಿಪಕ್ಷದಲ್ಲಿದ್ದರೂ ನಮಗೆ ನೋವು ತಂದಿದೆ ಅನ್ನುವಂಥ ಮಾತನ್ನು ನಾನು ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ ಯಾಕೆಂದ್ರೆ ನಮ್ಮ ಸಮುದಾಯದ ಅತಿ ದೊಡ್ಡ ಒಬ್ಬ ನಾಯಕರು ಇವತ್ತು ಯಾವ ರೀತಿಯಲ್ಲಿ ಅವರಿಗೆ ನಡೆಸಿಕೊಂಡಂಥದ್ದು ಈ ರಾಜ್ಯದ ಜನ ಖಂಡಿತ ಕ್ಷಮಿಸದಿಲ್ಲ ಅನ್ನುವಂಥ ಮಾತನ್ನು ನಾನು ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ ಇವತ್ತು ಮಾನ್ಯ ಸಭಾಧ್ಯಕ್ಷರೇ ನಾವು ನೋಡ್ತಾ ಇದ್ದೀವಿ ಇವತ್ತು ಇನ್ನೂ ಅನೇಕ ಜನ ಮಾತಾಡ್ತಾ ಇಲ್ಲ ನನಗೆ ಅನ್ಸಿದ್ದು ಹೇಳ್ತಾ ಇದ್ದೀನಿ ಮಾನ್ಯ ಕಾನೂನು ಸಚಿವರೇ ಅಲ್ಲ ನನಗೇನು ಅನ್ಸಿದೆ ಏನೋ ಎಲ್ಲ ಹೋಗ್ತಾ ಇದೀವಿ ಹರ್ಷವಾಗಿ ಮಾತಾಡೋಣ ಅಂದ್ರೆ ಈಗ ನಾ ಉತ್ತರ ಮನಸ್ಸಿಗೆ ಏನಿತ್ತು ಇತ್ತು ಅನ್ಸಿತ್ತು ಅದು ಹೇಳಿದ್ದೇನೆ ಮನಸ್ಸಿಗೆ ಅನ್ಸಿದ್ ಕಾಂಟ್ರಡಿಕ್ಷನ್ಸ್ ಕಾಂಟ್ರವರ್ಸೀಸ್ ಕಾಂಟ್ರವರ್ಸೀಸ್ ಯಾವ್ದು ಹೇಳ್ತಾ ಇಲ್ಲ ನನ್ನ ಫೀಲಿಂಗ್ ಇದೆ ಫೀಲಿಂಗ್ ಎಕ್ಸ್ಪ್ರೆಸ್ ಮಾಡಿದ್ರೆ ಆಯ್ತಾಯ್ತು ನೆಕ್ಸ್ಟ್ ಟೈಮ್ ನೀವು ಸಪೋರ್ಟ್ ಅವ್ರನ್ನ ಮಾಡೋರು ಅಂತ ಬಿಡಿ ನೋಡಿ ನಾನು ಹೇಳಿದ್ದು ಇದ್ದಾರೆ ಶಾಮೂರ್ ಶಿವಶಂಕರಪ್ಪನವ್ರು ಇದ್ದಾರೆ ತೊಂಬತ್ತು ವರ್ಷ ಆದ್ರೂ ಸಕ್ರಿಯವಾಗಿದ್ದಾರೆ ಮಾನ್ಯ ಸಿದ್ದರಾಮಯ್ಯನವರು ಯಡಿಯೂರಪ್ಪನವರು ನಿಮ್ಮಂತವ್ರು ಇದ್ರೆ ಒಳ್ಳೇದು ಸರ್ ಇದು ಒಂದು ಸದನಕ್ಕೆ ಗೌರವ ಬರ್ತದೆ ಅಂತ ಹೇಳ್ತಾ ಇದ್ದೀನಿ ಮತ್ತೆ ಟಿಕೆಟ್ ಇಪ್ಪಡೆ ಮಾಡ್ತಾ ಇಲ್ಲ ಇವತ್ತಿಗೂ ನಿಮ್ಮ ಪಕ್ಷದ ಅಂತರಿಕ ವಿಷಯ ಇದೆ ನಿಮಿಷ ಇವತ್ತಿಗೂ ಚರ್ಚೆ ಮಾಡಿ ಪುನರ್ ವಿಚಾರ ಮಾಡಿ ಅನ್ನುವಂತ ಸಲಹೆ ಕೊಡ್ತಾ ಇದ್ದೀನಿ ಮಾಡಿ ಬಿಡೋದಿದ್ರೆ ಬಿಡಿ ಇದು ನಿಮ್ಮ ಆಂತರಿಕ ವಿಷಯ ಇಲ್ಲ ಯಡಿಯೂರ ಯಾರು ಇಳಿಸಿಲ್ಲ ಅವರು ನನಗೆ ಸಾಕು ನಂಗೆ ವಯಸ್ಸಾಯ್ತು ಅಂತ ಕೇಳಿಕೊಂಡು ಪಕ್ಷದಲ್ಲಿ ಎರಡು ಮೂರು ಸರಿ ಮಾತಾಡಿದ ಮೇಲೆ ನಾವೆಲ್ಲ ಸಹಿಸ್ಕೊಂಡಿದ್ದೀವಿ ಈಗಲೂ ಯಡಿಯೂರಪ್ಪನವ್ ಮುಂದೆ ನಿಲ್ಲಬೇಡಿ ಅಂತ ನಾವು ಯಾರು ತೀರ್ಮಾನ ತಗೊಂಡಿಲ್ಲ ಅವರು ತಗೋತಿರೋ ತೀರ್ಮಾನ ಹಿರಿಯರು ಅವ್ರ ಮಾತಿಗೆ ನಾವು ಗೌರವ ಕೊಟ್ಟಿದ್ದೀವಿ ನೀವು ಅದಕ್ಕೆ ರಾಜಕೀಯನ ದಯವಿಟ್ಟು ಬೆರೆಸ್ಬೇಡಿ ಮಾನ್ಯ ಸಭಾಧ್ಯಕ್ಷರೇ ನಾನೇನು ರಾಜಕೀಯ ಬೆರೆಸ್ತಾ ಇಲ್ಲ ಮಾನ್ಯ ಯಡಿಯೂರಪ್ಪನವರು ಸ್ವಯಂ ಪ್ರೇರಣೆಯಿಂದ ಇಚ್ಛೆಯಿಂದ ನಿವೃತ್ತಿ ಗೋಷ್ಠಿ ಮಾಡಿದರೆ ನಮ್ದೇನು ತಕರಾರಿಲ್ಲ ಆದರೆ ಅವರು ಇವತ್ತು ನಮಗೆ ಅನಿಸ್ತದೆ ಅವ್ರೇನು ಲವಲವಿಕೆ ಇದೆ ಅವರೇನು ಭಾಳ ಕ್ರಿಯಾಶೀಲರಾಗಿ ಸದನದಲ್ಲಿ ಅವರು ತಮ್ಮ ಸೇವೆಯನ್ನು ಮಾಡಿದ್ದಾರೆ ಅದಕ್ಕೆ ಒತ್ತಾಯಪೂರ್ವಕವಾಗಿ ಅವರಿಗೆ ನಿವೃತ್ತಿ ಮಾಡುವಂಥ ಪರಿಸ್ಥಿತಿ ನಿರ್ಮಾಣ ಆಗಿದೆ ಅನ್ನುವಂಥದ್ದು ನಮ್ಮ ಭಾವನೆ ಇದೆ ಅದಕ್ಕೆ ಕೇಳಿದ್ದೇವೆ ನಿಮಗೆ ಬಿಟ್ಟಿದ್ದ ವಿಷಯ ಅಂಥವರೆಲ್ಲ ಅವರಿರ್ಬೋದು ಸಿದ್ದರಾಮಯ್ಯ ಅವರು ಇರ್ಬೋದು ರಮೇಶ್ ಕುಮಾರ್ ಇರ್ಬೋದು ನಿಮ್ಮಂಥವ್ರು ಈ ಸದನದಲ್ಲಿ ಇದ್ರೆ ಒಳ್ಳೆಯದು ಅನ್ನುವಂಥದ್ದು ಪ್ರಾಮಾಣಿಕವಾಗಿ ಹೇಳ್ತಾ ಇದ್ದೇನೆ ಇದಕ್ಕೇನು ರಾಜಕೀಯ ಮಾಡ್ತಾ ಇಲ್ಲ ಇದಕ್ಕೆ ಸನ್ಮಾನ್ಯ ಸಭಾಧ್ಯಕ್ಷರೇ ಈ ಸದನದಲ್ಲಿ ಇವತ್ತು ನನಗೆ ಮಾತಾಡಲಿಕ್ಕೆ ಮಾನ್ಯ ಸಭಾಧ್ಯಕ್ಷರು ಬಹಳ ಸಲ ಅವಕಾಶ ಮಾಡಿಕೊಟ್ಟಿದ್ದಾರೆ ಕಲ್ಯಾಣ ಕರ್ನಾಟಕದ ಬಗ್ಗೆ ಉತ್ತರ ಕರ್ನಾಟಕದ ಬಗ್ಗೆ ರಾಜ್ಯದ ಬಗ್ಗೆ ನನ್ನ ಜಿಲ್ಲೆಯ ಬಗ್ಗೆ ಕ್ಷೇತ್ರದ ಬಗ್ಗೆ ಸಾಕಷ್ಟು ವಿಚಾರಗಳನ್ನು ಹಂಚಿಕೊಟ್ಟಿದ್ದೇನೆ ಸಾಕಷ್ಟು ಸಲಹೆಗಳನ್ನು ಕೊಟ್ಟಿದ್ದೇನೆ ಆದರೆ ಇವತ್ತು ಏನು ಒಂದು ಸಲ ಮೊನ್ನೆ ಈ ಒಂದು ಪ್ರಸ್ತುತ ಅಧಿವೇಶನದಲ್ಲಿ ಯಾವಾಗ ಸಚಿವ ಸಂಪುಟದ ಒಬ್ಬ ಜವಾಬ್ದಾರಿಯಲ್ಲಿರುವಂಥ ಸಚಿವ ಸಂಪುಟದ ಸದಸ್ಯರು ಈ ಒಂದು ಟಿಪ್ಪುವನ್ನು ಹೊಡೆದಾಕುವಂತೆ ಮಾನ್ಯ ಸಿದ್ದರಾಮಯ್ಯವರನ್ನು ಹೊಡೆದಾಕಬೇಕು ಅನ್ನುವಂತ ಚರ್ಚೆ ನಡೀತಾ ಇತ್ತು ಅವರು ವಿಷಾದ ವ್ಯಕ್ತಪಡಿಸ್ತಾ ಇದ್ದರು ನನ್ನ ವಿಚಾರ ನಾನು ಹೇಳಬೇಕು ಅನ್ನುವಂಥ ಸಂದರ್ಭದಲ್ಲಿ ಮಾನ್ಯ ಸಭಾಧ್ಯಕ್ಷರು ಕೆಲವೊಂದು ಬಗ್ಗೆ ನನ್ನ ಬಗ್ಗೆ ನನ್ನ ಕ್ಷೇತ್ರ ಜನರ ಬಗ್ಗೆ ಏನು ಮಾತುಗಳನ್ನು ಆಡಿದ್ರು ಅದು ಅತ್ಯಂತ ನೋವು ತಂದಂಥ ಒಂದು ಕ್ಷಣ ಈ ಸದನದಲ್ಲಿ ಅನ್ನುವಂಥ ಮಾತನ್ನು ಹೇಳಿಕೆ ಬಯಸ್ತಾ ಇದ್ದೀನಿ ಅದಾದ ಮೇಲೆ ಅವರು ವಿಷಾದ ವ್ಯಕ್ತಪಡಿಸಿದ್ದಾರೆ ಕಡತದಿಂದ ಆ ಶಬ್ದಗಳನ್ನು ತೆಗೆಸಲಾಕೆ ಹೇಳಿದ್ದಾರೆ ಅದರ ಜೊತೆಯಲ್ಲಿ ಇದೇ ಒಂದು ಕಾರಣಕ್ಕಾಗಿ ನನ್ನ ಕ್ಷೇತ್ರದಲ್ಲಿಯೂ ಸ್ಪಾಂಟೇನಿಯಸ್ ಆಗಿ ಅವತ್ತಿನ ಅವತ್ತೆ ನನ್ನ ಕ್ಷೇತ್ರದ ಜನ ಅವರ ವಿರುದ್ಧ ಪ್ರತಿಭಟನೆ ಮಾಡುವಂತ ಸನ್ನಿವೇಶ ನಿರ್ಮಾಣ ಆಗಿದ್ದು ನನಗೆ ನೋವನ್ನು ತಂದಿದೆ ಅನ್ನುವಂಥ ಮಾತನ್ನು ಹೇಳಿಕೆ ಬಯಸ್ತಾ ಇದ್ದೀನಿ ಅದಕ್ಕೆ ಇವತ್ತು ಸಂವಿಧಾನಕ್ಕೆ ಬದ್ಧವಾಗಿರುವಂತಹ ಈ ಒಂದು ಸ್ಥಾನದಲ್ಲಿ ನಿಷ್ಪಕ್ಷಪಾತವಾಗಿ ಸದನ ನಡೆಸುವಂತಹ ಜವಾಬ್ದಾರಿ ಮಾನ್ಯ ಆಗಿರುತ್ತದೆ ಅದಕ್ಕೆ ಈ ಒಂದು ಸದನದಲ್ಲಿ ಒಂದು ಸರ್ಕಾರದಲ್ಲಿ ಪ್ರತಿಪಕ್ಷದಲ್ಲಿ ಇದ್ರೂ ಮಾನ್ಯ ಮುಖ್ಯಮಂತ್ರಿಗಳು ಇರ್ಬೋದು ಅನೇಕ ಸಚಿವ ಸಂಪುಟದ ನಮ್ಮ ಸ್ನೇಹಿತರಿರ್ಬೋದು ಅವರೆಲ್ಲರೂ ಇವತ್ತು ನನ್ನ ಕ್ಷೇತ್ರದ ನಮ್ಮ ಜಿಲ್ಲೆಯ ಅನೇಕ ನಾನು ಸಲಹೆ ಕೊಟ್ಟಂತಹ ಸಂದರ್ಭದಲ್ಲಿ ಎಲ್ಲ ಅನೇಕ ರೀತಿಯ ಅಭಿವೃದ್ಧಿ ಪರ ಕೆಲಸ ಕಾರ್ಯಗಳನ್ನು ಮಾಡಿದಂತಹ ತೃಪ್ತಿ ನನಗಿದೆ ಹೀಗಾಗಿ ಇವತ್ತು ನಾನು ಇವತ್ತು ನನ್ನ ಜವಾಬ್ದಾರಿ ಬಹಳ ಪ್ರಾಮಾಣಿಕತೆಯಿಂದ ನಿಭಾಯಿಸಿದ್ದೇನೆ ವ್ಯವಸ್ಥೆ ಬದಲಾವಣೆ ಆಗ್ಬೇಕಾಗ್ತದೆ ಬದಲಾವಣೆ ಆಗಬೇಕು ಹೇಳಿದ್ರೆ ಯಾರು ನಾವು ಸ್ವತಃ ಬದಲಾವಣೆ ಆದರೆ ಮಾತ್ರ ಜನ ತಿಳ್ಕೊಂಡಂತ ರೀತಿಯಲ್ಲಿ ಉತ್ತಮ ಸಮಾಜ ನಿರ್ಮಾಣ ಮಾಡಲಿಕ್ಕೆ ಆಡಿತ ಮಾಡಲಿಕ್ಕೆ ಸಾಧ್ಯ ಆಗ್ತದೆ ಆ ನಿಟ್ಟಿನಲ್ಲಿ ಇಲ್ಲಿರುವಂತ ಎಲ್ಲ ಎರಡ್ ಇಪ್ಪತ್ನಾಲ್ಕು ಸದಸ್ಯರಿಗೂ ಶುಭ ಆಗಲಿ ಅವ್ರಿಗೆ ಆ ಭಗವಂತ ಇವತ್ತು ಎಲ್ಲಾ ರೀತಿಯಲ್ಲಿ ಸುಖ ಶಾಂತಿ ಸಮೃದ್ಧಿ ನೆಮ್ಮದಿ ಆರೋಗ್ಯ ಎಲ್ಲ ಕೊಡ್ಲಿ ಯಶಸ್ವಿ ಕೊಡ್ಲಿ ಅಂತ ಹೇಳಿ ಬೇಡಿಕೊಂಡು ನನಗೆ ಅವಕಾಶ ಕೊಟ್ಟಿದ್ದಕ್ಕಾಗಿ ಧನ್ಯವಾದಗಳನ್ನು ಹೇಳಿ ನನ್ನ ಮಾತು ಲೇಡೀಸ್ ಅರವಿಂದ ಹೆಸರಿದೆ ಇಲ್ಲಿ ಹಾಲಪ್ಪನವ್ರದ ಹೆಸರಿದೆ ತಮ್ಮ ಹೆಸರಿದೆ ನಮ್ಮ ಹಿರಿಯ ನಾಯಕ ಯಡಿಯೂರಪ್ಪನವ್ರು ಹೇಳಿದ್ರು ಹೆಚ್ಚೆಚ್ಚು ಮಹಿಳೆ